ತೀವ್ರ ಸ್ವರೂಪ ಪಡ್ಕೊಂಡಿದೆ ನೇಹಾ ಹಿರೇಮಠ್ ಕೊಲೆ ಪ್ರಕರಣ. ಕೊಲೆಯನ್ನ ಖಂಡಿಸಿ ಇವತ್ತು ಕೂಡ ಹೋರಾಟವನ್ನ ಮುಂದುವರಿಸಲಾಗ್ತಾ ಇದೆ. ನೇಹಾ ಭೀಕರ ಕೊಲೆ ಖಂಡಿಸಿ ಎಬಿವಿಪಿಯಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಹುಬ್ಬಳ್ಳಿ ಮಹಾನಗರ ಕಾಲೇಜುಗಳಿಗೆ ಎಬಿವಿಪಿ ಬಂದ್ಗೆ ಇವತ್ತು ಕರೆ ನೀಡಿದೆ. ಹಿಂದೂ ಜಾಗರಣ ವೇದಿಕೆಯಿಂದಲೂ ಕೂಡ ಹತ್ಯೆಯನ್ನ ಖಂಡಿಸಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಏನಿದೆ, ಸಾಕಷ್ಟು ಡಿಸ್ಟರ್ಬಿಂಗ್ ಕೊಲೆ ಪ್ರಕರಣ ಇದು. ಯಾವ ತಂದೆ ತಾಯಿಗೂ ಯಾವ ಹೆಣ್ಣು ಮಗಳಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು. ಅಂತಹ ಒಂದು ಕೊಲೆ ಹುಬ್ಬಳ್ಳಿಯ ಖಾಸಗಿ ಕಾಲೇಜೊಂದರಲ್ಲಿ ನಡೆದಿದೆ. ಪ್ರೀತಿ ನಿರಾಕರಿಸಿದ ಒಂದೇ ಒಂದು ಕಾರಣಕ್ಕೆ ಒಂದು ಜೀವವನ್ನೇ ಈತ ಬಲಿ ಪಡೆದಿದ್ದಾನೆ. ಅದಕ್ಕೆ ಪ್ರೀತಿ ಅಂತಾರೋ ಅಂತ ತುಂಬಾ ಜನ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಮಾನವೀಯತೆ ಸತ್ತು ಹೋಗಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲೇ ಹುಟ್ಟಿಕೊಳ್ಳುತ್ತೆ. ನಮ್ಮ ಸಮಾಜದಲ್ಲಿ ಇಂತಹ ನೀಚರು ಈಗಲೂ ಇದ್ದಾರಾ ಅನ್ನುವಂತಹ ಸಾಲು ಸಾಲು ಪ್ರಶ್ನೆಗಳು ಕೂಡ ನಮ್ಮನ್ನು ಕಾಡ್ತಿವೆ. ದೃಶ್ಯದಲ್ಲಿ ಗಮನಿಸಬಹುದು, CCTV ಫುಟೇಜ್ನಲ್ಲಿ ಈ ಫಯಾಜ್ ಅನ್ನುವಂತಹ ಆರೋಪಿ ನೇಹಾ ಹಿರೇಮಠ್ನ 11 ಬಾರಿ ಆ ಚಾಕುವಿನಿಂದ ಇರಿತಾ ಇರುವಂತಹ ಬರ್ಬರವಾಗಿ ಕೊಲೆ ಮಾಡುವಂತಹ ದೃಶ್ಯ ಗಮನಿಸಬಹುದು. ಈ ಡೆವಲಪ್ಮೆಂಟ್ ಬಗ್ಗೆ ಘಟನಾ ಸ್ಥಳದಿಂದ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಕಾಶ್ ನುಲ್ವಿ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಸಾಕಷ್ಟು ಡಿಸ್ಟರ್ಬ್ ಮಾಡಿರುವಂತಹ ಪ್ರಕರಣ ಇದು. ಪ್ರಕಾಶ್, ನೀವು ಕೂಡ ಘಟನಾ ಸ್ಥಳದಲ್ಲಿದ್ದೀರಾ, ಇವತ್ತಿನ ಅಪ್ಡೇಟ್ಸ್ ಜೊತೆ ನಿನ್ನೆ ಆಗಿರುವ ಘಟನೆ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ. ಸಭಾ, ಈ ನೇಹಾ ಕೊಲೆ ಪ್ರಕರಣ ಅವಳಿ ನಗರವನ್ನ ತಲ್ಲಣಗೊಳಿಸಿದೆ. ವಿದ್ಯಾರ್ಥಿನಿಯರನ್ನ ಕಾಲೇಜಿಗೆ ಕಳಿಸೋದು ಎಷ್ಟು ಸೇಫ್ ಅನ್ನುವಂಥದ್ದು ಒಂದು ಪ್ರಶ್ನೆ ಪೋಷಕರಲ್ಲಿ ಕಾಡ್ತಾ ಇದೆ. ಇದರ ನಡುವೆ ಇವತ್ತಿನ ಅಪ್ಡೇಟ್ ಏನೇನು ಆಗ್ತಾ ಇದೆ ಅಂತಂದರೆ, ABVP ನಗರ ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಬಂದ್ ಕರೆ ನೀಡಿದೆ ಈ ಘಟನೆಯನ್ನು ಖಂಡಿಸಿ, ಮತ್ತು ಹಿಂದೂ ಜಾಗರಣ ವೇದಿಕೆ ಈ BVP ಕಾಲೇಜ್ ಎದುರಿಗೆ, ನಾನಿರುವಂಥದ್ದು ಸ್ಥಳ BVP ಕಾಲೇಜು ಮತ್ತು ಘಟನಾ ಸ್ಥಳದಿಂದ ನಾನು ಮಾತಾಡ್ತಾ ಇದ್ದೀನಿ. ಈ BVP ಕಾಲೇಜ್ ಎದುರಿಗೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ನಡೆಸಲಿದ್ದಾರೆ. BVP ಕಾಲೇಜ್ನಲ್ಲಿ ಸೆಕ್ಯೂರಿಟಿಯ ಕೊರತೆ ಇದೆ ಅನ್ನೋ ಕಾರಣಕ್ಕಾಗಿ ಇದರ ನಡುವೆ ಅನೇಕ ರಾಜಕೀಯ ನಾಯಕರು ಕೂಡ ಇವತ್ತು ನೇಹಾಳ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಅದರಲ್ಲಿ ಸಂತೋಷ್ ಲಾಡ್, ಬಸವರಾಜ್ ಬೊಮ್ಮಾಯಿ ಮತ್ತು ಪ್ರಮೋದ್ ಮುತಾಲಿಕ್ ಕೂಡ ಈ ನೇಹಾಳ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ ಆದರೆ ಸುಮಾರು 12 ಗಂಟೆಯಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಆ ನಂತರದಲ್ಲಿ ಮಂಟೂರು ರೋಡಿನ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾನು ಘಟನಾ ಸ್ಥಳವನ್ನು ಸಭಾ ಒಂದ್ಸಾರಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಇದೇ ಏನು ಕ್ರೈಮ್ ಸ್ಪಾಟ್ ಇದೆ, ಈಗ ಪೊಲೀಸರು ಕ್ರೈಮ್ ಸ್ಪಾಟನ್ನು ಲಾಕ್ ಮಾಡಿದ್ದಾರೆ. ಈ ಇದೇ ಪ್ರದೇಶದಲ್ಲಿ ಘಟನೆ ನಡೆದಿರುವಂಥದ್ದು. ನೇಹಾ ನಿನ್ನೆ ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ರು, ಅಲ್ಲಿ ಎಕ್ಸಾಮಿನೇಷನ್ ಬ್ಲಾಕ್ ಇದು, ಇಲ್ಲಿ ಎಕ್ಸಾಮ್ಗೆ ಅಟೆಂಡ್ ಮಾಡಿ ವಾಪಸ್ ಬರ್ತಾ ಇದ್ರು. ಆವಾಗ ಈ ಆರೋಪಿ ಕೊಲೆಗಾರ ಈ ಎಕ್ಸಾಮಿನೇಷನ್ ಹಾಲ್ ಬ್ಲಾಕ್ ಇದೆ, ಆ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡಿದ್ರು. ಅವನು ಈ ನೇಹಾ ಇಲ್ಲಿಂದ ವಾಪಸ್ ಹೋಗ್ತಾ ಇರೋದನ್ನು ನೋಡಿ ಕರೀತಾನೆ. ಕರೆದ ತಕ್ಷಣ ಅವಳು ಯಾರು ಕರೆದಿದ್ದು ಅಂತ ವಾಪಸ್ ಇಲ್ಲಿ ಇದೇ ಜಾಗದಿಂದ ಈ ಜಾಗದಿಂದ ವಾಪಸ್ ತೆರಳ್ತಾರೆ. ತೆರಳದಂಥ ಸಂದರ್ಭದಲ್ಲಿ ಅವನು ಏಕಾಏಕಿ ಇಲ್ಲಿಗೆ ಬಂದು ಚಾಕು ತನ್ನೊಟ್ಟಿಗೆ ತಂದಂಥ ಚಾಕುವಿನಿಂದ 12 ಬಾರಿ ಅವಳಿಗೆ ಚುಚ್ಚಿದಾನೆ. ನೇರವಾಗಿ ಕತ್ತಿಗೇ ಏಟು ಬಿದ್ದಿದ್ದರಿಂದ ಅತ್ಯಂತ ದಾರುಣವಾಗಿ ಅವಳು ಗಾಯಗೊಳ್ತಾಳೆ. ಈ ಇಲ್ಲೇನು ಘಟನೆ ನಡೆಯುತ್ತೆ ಇದೇ ಆವರಣದಲ್ಲಿರುವಂಥ CCTVಯಲ್ಲಿ ಇಡೀ ದೃಶ್ಯ ರೆಕಾರ್ಡ್ ಆಗತ್ತೆ ಸಭಾ. ನಂತರ ಆರೋಪಿಯ ಆಯುಧ ಅಂದರೆ ಚಾಕು ಏನು ತಂದಿದ್ದ, ಆ ಚಾಕು ಈ ಎಲೆಕ್ಟ್ರಿಕ್ ಪೋಲ್ ಇದೆಯಲ್ಲ ಆ ಪೋಲ್ ಹತ್ರ ಬಿದ್ದಿತ್ತು. ಇದನ್ನು ಕೂಡ್ಲೇ ಇಲ್ಲಿನ ಅವಳ ಏನು ಸಹಪಾಠಿಗಳಿದ್ದಾರೆ ಅವರು ಅವಳನ್ನ ಎತ್ಕೊಂಡು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿಂದ ಹೊತ್ಕೊಂಡು ಕಿಮ್ಸ್ ಆಸ್ಪತ್ರೆಗೆ ಹೋಗ್ತಾರೆ. ಕಿಮ್ಸ್ ಆಸ್ಪತ್ರೆ ಹೋಗುವಷ್ಟೊತ್ತಿಗೆ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ಘಟನೆ ಇನ್ನೊಂದು ಮುಖ್ಯವಾಗಿ ಮೆನ್ಷನ್ ಮಾಡಬೇಕಾಗಿದ್ದು ಅಂತಂದರೆ, ದಿನವೂ ಕೂಡ ಅವಳ ತಾಯಿ ಅವಳನ್ನು ಪಿಕಪ್ ಮಾಡೋದಕ್ಕೆ ಮತ್ತು ಡ್ರಾಪ್ ಮಾಡೋದಕ್ಕೆ ಕಾರ್ನಲ್ಲಿ ಬರ್ತಾಯಿದ್ರು. ತಾಯಿಯ ಎದುರಿಗೇ ಈ ಘಟನೆ ನಡೆದಿರುವಂಥದ್ದು. ತಾಯಿ ಇಲ್ಲಿಂದ ಈ ಕಡೆ ನನ್ನ ಎದುರಿಗಿರುವಂಥ ಜಾಗದಲ್ಲಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದರು. ಈ ಘಟನೆ ಅವರ ತಾಯಿ ಕಣ್ಣಾರೆ ನೋಡ್ತಾ ಇದ್ದರು. ಹಾಗಾಗಿ ಅವರ ತಾಯಿ ಅತ್ಯಂತ ಶಾಕಿಗೆ ಒಳಗಾಗಿದ್ದಾರೆ. ಅವರಿಗೆ ಈ ಘಟನೆಯ ಏನಂತಂದರೆ
ಭೀಕರತೆ ಘಟನೆ ಮಗಳು ಒಬ್ಬಳೇ ಮಗಳು ಅವ್ರಿಗೆ ಅವಳು ಇದನ್ನು ತಡೆದುಕೊಳ್ಳೋದಕ್ಕೆ ಅವಳ ತಾಯಿಗೆ ಆಗ್ತಾ ಇಲ್ಲ. ಇದ್ರ ನಡುವೆ ನಿನ್ನೆ ಕೂಡ ಘಟನಾ ಸ್ಥಳಕ್ಕೆ ಅನೇಕ ರಾಜಕೀಯ ನಾಯಕರು ಭೇಟಿ ನೀಡಿದರು, ನೇಹಳ ಅಂತಿಮ ದರ್ಶನ ಪಡೆದರು. ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ಲವ್ ಜಿಹಾದ್ ಶಂಕೆಯನ್ನು ಅವರು ಸ್ವತಃ ಅವ್ರ ತಂದೆ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತು ಪ್ರಹ್ಲಾದ್ ಜೋಶಿ ಕೂಡ ಅದನ್ನೇ ಹೇಳಿದರು. ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯಿಂದಾಗಿ ಒಂದು ಸಮುದಾಯದ ಜನಕ್ಕೆ ಭಯ ಇಲ್ಲದಂತಾಗಿದೆ, ಆ ಕಾರಣಕ್ಕಾಗಿ ಇಂಥ ಘಟನೆಗಳು ನಡೀತಾ ಇದ್ದೇವೆ ಅನ್ನುವಂಥ ಆರೋಪವನ್ನು ಮಾಡಿದರು. ಪೊಲೀಸರು ರಾಜಕಾರಣಿಗಳ ಕೈಗೊಂಬೆ ಆಗಿರ್ತಾರೆ, ಆ ಕಾರಣಕ್ಕಾಗಿ ಏನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗೋದಿಲ್ಲ ಇಂಥ ಆರೋಪಿಗಳ ವಿರುದ್ಧ, ಇಂಥ ಹೀನ ಮನಸ್ಥಿತಿಯ ವಿರುದ್ಧ. ಹಾಗಾಗಿ ಇಂಥ ಘಟನೆಗಳಿಗೆ ಕುಮ್ಮಕ್ಕೆ ಕೊಟ್ಟಂಗಾಗತ್ತೆ, ಭಯ ಇಲ್ದಂಗಾಗತ್ತೆ, ಆ ಕಾರಣಕ್ಕಾಗಿ ಇಂಥ ಘಟನೆಗಳು ನಡೀತಾವೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅವರ ತಂದೆ ಕೂಡ ಹೇಳ್ತಾ ಇದ್ರು, ನೇಹಳ ತಂದೆ ನಿರಂಜನ್ ಹಿರೇಮಠ್ ಅವರು ಕಾಂಗ್ರೆಸ್ನ ಕಾರ್ಪೊರೇಟರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯದ್ದು. ಅವರು ಕೂಡ ಹೇಳ್ತಾ ಇದ್ರು ಇದರಲ್ಲಿ ಒಂದು ಷಡ್ಯಂತ್ರನೇ ಅಡಗಿದೆ, ಈ ಷಡ್ಯಂತ್ರದ ಹಿಂದೆ ಇನ್ನೂ ನಾಲ್ಕೈದು ಜನರ ಕೈವಾಡ ಇದೆ, ಇವನಿಗೆ ಕುಮ್ಮಕ್ಕೆ ನೀಡಲಾಗಿದೆ, ಆ ಕಾರಣಕ್ಕಾಗಿ ಇಂಥದೊಂದು ದುಸ್ಸಾಹಸಕ್ಕೆ ಅವನು ಮುಂದಾಗಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿದರು. ಮತ್ತು ಈ ಘಟನೆಯ ಹಿಂದೆ ಇರುವಂಥ ಎಲ್ಲರೂ ಕೂಡ ಬಯಲಿಗೆ ಬರಬೇಕು, ತನಿಖೆ ಆಗಬೇಕು, ಆತನಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು, ಮತ್ತು ಬೇಲ್ ಆಗದಂತೆ ಪೊಲೀಸರು ನೋಡಿಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಇವತ್ತು ಅವಳ ಅಂತಿಮ ಯಾತ್ರೆ ಸುಮಾರು 1 ಗಂಟೆಗೆ ಆರಂಭವಾಗುವಂಥದ್ದು ಸಭಾ. ಥ್ಯಾಂಕ್ ಯು ಪ್ರಕಾಶ್. ಮನೆಗೆ ಒಂದು ಮಹಾಲಕ್ಷ್ಮಿಗೆ ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತೊಗೊಂಡಿದ್ದಾನೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಕೆಎಲ್ಇ ಸಿಬ್ಬಂದಿಗಳಾಯ್ತು, ಸ್ಟೂಡೆಂಟ್ ಆಯಿತು, ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡಿಕೊಂಡು. ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾಯಿದೆ, ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲ್ ಆಗಲಾರ್ದಂಗೆ ನೋಡ್ಕೋಬೇಕು, ಮತ್ತು ಅವ್ನು ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ. ಯಾಕಂದರೆ ಈಗ ನನ್ನ ಮಗಳು, ನಾನೇ ಇವತ್ತು ಜನಪ್ರತಿನಿಧಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ, ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ. ಯಾವುದೋ ರೀತಿಯಿಂದ ಆಕೆ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಕ್ರೂರತನ ಉಪಯೋಗ ಮಾಡಿದ್ದಾರೆ. ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತೊಗೋಬಾರ್ದು, ಯಾರು ಇನ್ನು ಮೇಲೆ ಮುಂದ್ಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ಬಾರ್ದು, ಯಾವ ರೀತಿ ಯಾರು ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ. ಅದಕ್ಕೆ ಇದಕ್ಕೊಂದು ಕಡೆಯ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಕ್ರಮ ತೊಗೋಬೇಕು. ಇದಕ್ಕೆ ಯಾವ ಕಾರಣಕ್ಕೂ ಬೇಲ್ ಆಗಬಾರ್ದು, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಆಮೇಲೆ ಮುಂದೂ ಕೂಡ ಯಾವ ಅಮಾಯಕ ಮಕ್ಕಳಿಗೆ ಈ ಥರ ಅನಾಹುತ ಆಗಬಾರ್ದಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ನೇಹ ಅಂತ MCA ಓದ್ತಿರುವಂಥ ವಿದ್ಯಾರ್ಥಿನಿ, ನೇಹ ಹಿರೇಮಠ್ ಅನ್ನುವ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಫಯಾಜ್ ಅನ್ನುವ ವ್ಯಕ್ತಿ ಅಲ್ಲಿಯ VC ಚೇಂಬರ್ನ ಪಕ್ಕದಲ್ಲೇ ಬಂದು ಸುಮಾರು 9 ಬಾರಿ ಚಾಕುನಿಂದ ಚುಚ್ಚು ಕೊಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಎಲ್ಲಿ ರಕ್ಷಣೆ ಇದೆ, ಅಥವಾ ನಮ್ಮ ಇವತ್ತಿನ ಕ್ಯಾಂಪಸ್ನಲ್ಲಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡದೇ ಇರೋ ರೀತಿಯಾಗಿದೆ. ಇಷ್ಟು ದಿನ ಕರಾವಳಿ ಭಾಗದಲ್ಲಿ ಲವ್ ಜಿಹಾದ್ ಅನ್ನುವ ಪದವನ್ನು ಬಳಕೆ ಮಾಡ್ತಿದ್ರು, ಅಲ್ಲಿ ಲವ್ ಜಿಹಾದ್ನ ಪ್ರಕರಣ ನೋಡ್ತಿದ್ವಿ. ಆದರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ ಅಂತಹ ನಗರದಲ್ಲಿ ಈ ಥರದ ಲವ್ ಜಿಹಾದ್ ಪ್ರಕರಣ ಕಂಡು ಬರ್ತಿರುವಂಥದ್ದು ಇಡೀ ವಿದ್ಯಾರ್ಥಿ ಸಮುದಾಯ ಭಯಪಡುವ ರೀತಿ ಆಗಿದೆ. ಈ ಥರದ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳು ಎಲ್ಲಿವರೆಗೆ ಇರ್ತಾರೋ ಅವರಿಗೆ ಸಪೋರ್ಟ್ ಮಾಡುವಂತಹ ರಾಜ್ಯ ಸರ್ಕಾರ ಎಲ್ಲಿವರೆಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.